ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಹೇಮಂತ್ ಶೆಟ್ಟಿ. ಎಲ್ರಿಗೂ ನಮಸ್ಕಾರ, ಮತ್ತೊಂದು ವೀಡಿಯೋಗೆ ಸ್ವಾಗತ, ಸುಸ್ವಾಗತ. ಇವತ್ತು ಶಿವರಾತ್ರಿ ಹಬ್ಬ, ಮೊದಲನೇದಾಗಿ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಆ್ಯಂಡ್ ಇನ್ನೊಂದು ಸ್ಪೆಷಲ್ ಡೇ ಏನಪ್ಪ ಅಂತಂದರೆ ವುಮೆನ್ಸ್ ಡೇ. ಸೊ ಎಲ್ಲ ಹೆಣ್ಮಕ್ಳಿಗೂ, ತಾಯಂದ್ರಿಗೂ, ತಂಗಿಯಂದ್ರಿಗೂ ಹ್ಯಾಪಿ ವುಮೆನ್ಸ್ ಡೇ. ಸೊ ಬನ್ನಿ ಇವತ್ತಿನ ಲೈಫ್ ಸ್ಟೈಲ್ ವೀಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮನೇಲಿ ಒಬ್ಬರು ಇದ್ದಾರೆ, ಒಮ್ಮೆ ಅವ್ರು ವಿಶ್ ಮಾಡ್ಬಿಡೋಣ. ಮಮ್ಮಿ, ಮೊದಲನೇದಾಗಿ ಹ್ಯಾಪಿ ವುಮೆನ್ಸ್ ಡೇ, ಲವ್ ಯು. ನೀನು ವಿಶ್ ಮಾಡ್ಬಿಡು ಎಲ್ರಿಗೂ. ಹಾಯ್, ಎಲ್ರಿಗೂ ನಮಸ್ಕಾರ. ಶಿವರಾತ್ರಿ ಹಬ್ಬದ ಶುಭಾಶಯಗಳು. ವುಮೆನ್ಸ್ ಡೇ ಅದು ನಮ್ಗೆ ಅಲ್ವಾ, ವಿಶ್ ಮಾಡ್ಬೇಕು. ಆಮೇಲೆ ಇನ್ನೊಂದು, ಈ ಹೊಸ ಮನೆಗೆ ಬಂದು ಹೊಸ ಹಬ್ಬ ನಮ್ಗೆ ಶಿವರಾತ್ರಿ ಹಬ್ಬ. ಹೌದು, ಫಸ್ಟ್ ಹಬ್ಬ. ಓಕೆ ಗೈಸ್, ಏನ್ ಮಾಡಿದ್ರಿ ನಾಷ್ಟ ಎಲ್ಲ ತಿಂದ್ರಿ ಗೈಸ್? ಇವಾಗ ಅಡುಗೆಗೆಲ್ಲ ರೆಡಿ ಮಾಡ್ತಾರೆ. ನಾಷ್ಟಕ್ಕೆ ಏನ್ ಮಮ್ಮಿದು? ಅವಲಕ್ಕಿ ಉಪ್ಪಿಟ್ಟು. ಅವಲಕ್ಕಿ ಉಪ್ಪಿಟ್ಟು ಇವಾಗ ಏನಾರ ಮಾಡ್ತಾವ್ರೆ. ಆಕ್ಚುಲಿ ನಾವು ಹೊರಗಡೆ ಹೋಗ್ತಾ ಇದೀವಿ, ಇದು ಏನು ಗೊತ್ತಾ, ನಮ್ಮ ಅಪ್ಪ ನೆನ್ನೆ ನೈಟ್ ಹೇಳಿದ್ರು ಹೆಣ್ಗಾಳ ಮಾಡೇ ಅಂತ. ಅದಕ್ಕೆ ಪ್ರೀತಿಯಿಂದ ಮಾಡ್ತಾ ರೆಡಿ ಮಾಡ್ತಾ ಇದೀನಿ. ರೆಡಿ ಆಗ್ತಿದೆ. ಓಕೆ ಮ್ಯಾಮ್, ಬೈ. ನೀವು ಎಷ್ಟು ಗಂಟೆಗೆ ಹೋಗ್ತಾ ಇದ್ದೀರಾ? ಈಗ ಹೊರಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ತುಂಬಾ ದಿನ ಆದ್ಮೇಲೆ ಯೂಟ್ಯೂಬಲ್ಲಿ ಕಾಣಿಸ್ತಾ ಇದ್ದೀನಿ ಅನ್ಸುತ್ತೆ. ಸೊ ನಮ್ಮ ಚಾನಲಲ್ಲೂ ಆದಷ್ಟು ಬೇಗ ವಿಡಿಯೋ ಬರುತ್ತೆ, ವೆಯ್ಟ್ ಮಾಡ್ತಾ ಇರಿ. ಆ್ಯಂಡ್ ಎಮು ಚಾನಲ್ನ ಎಲ್ಲ ವ್ಯೂವರ್ಸ್ಗೂ ಹ್ಯಾಪಿ ಶಿವರಾತ್ರಿ. ಅದ್ರ ಜೊತೆಗೆ ಹ್ಯಾಪಿ ವುಮೆನ್ಸ್ ಡೇ. ತುಂಬ ಜನ ವುಮೆನ್ಸ್ ಅಂದರೆ ಹೆಣ್ಮಕ್ಳು ನಮ್ಮ ಚಾನಲ್ಗಳನ್ನ ನೋಡ್ತೀರಾ, ಸೊ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ. ಸೊ ಎಲ್ರಿಗೂ ಹ್ಯಾಪಿ ವುಮೆನ್ಸ್ ಡೇ. ಆ್ಯಂಡ್ ಇನ್ನೊಂದು, ನಮ್ಮ ಎಲ್ ಎಸ್ ರಾಮ್ ಅವರು ತುಂಬ ಜನ ಈ ಚಾನಲಲ್ಲಿ ನೋಡ್ತಾ ಇರ್ತೀರ, ಅವ್ರಿಗೂ ಕೂಡ ಹ್ಯಾಪಿ ಶಿವರಾತ್ರಿ ಆ್ಯಂಡ್ ಹ್ಯಾಪಿ ವುಮೆನ್ಸ್ ಡೇ. ಸೊ ಥ್ಯಾಂಕ್ ಯು. ವಿಡಿಯೋ ಹಾಕಪ್ಪ, ಇದರಲ್ಲೆಲ್ಲ ಹೇಳಿದ್ರೆ ನೋಡಿ ಆಪಲ್ಲಿ ಗೈಸ್. ನೋಡಿ, ನಾನು ಆ್ಯಕ್ಚುಲಿ ಹೋಮ್ ಟೂರ್ ಮಾಡಿಲ್ಲ, ಮಾಡ್ತೀನಿ. ಬಟ್ ಇಲ್ಲಿ ನನ್ನ ಒಂದು ಪ್ರಶಸ್ತಿಗಳನ್ನು ಪಡೆದಿರೋದ್ರಲ್ಲಿ ಇಟ್ಟಿದ್ದೀನಿ. ನಂದು ದೊಡ್ಡ ಪ್ರಶಸ್ತಿ ಚೆನ್ನಾಗಿದೆಯಲ್ಲ, ಅದು ಆ್ಯಕ್ಚುಲಿ ನಿಜ. ಅದು ನನ್ನ ದೊಡ್ಡ ಪ್ರಶಸ್ತಿ, ಬೆಲೆ ಕಟ್ಟಕ್ಕಾಗಿರುವಂಥ ಪ್ರಶಸ್ತಿ ಅದು, ಎಲ್ರಿಗೂ ಸಿಗಲ್ಲ. ಸೊ ಇದು ನಾವು ಪಡ್ಕೊಂಡಿರೋದು. ಇನ್ನು ಸ್ವಲ್ಪ ಮನೇಲೆಲ್ಲ ಡಿಸೈನ್ ಮಾಡಬೇಕು, ಮಾಡ್ತೀವಿ. ನಮ್ಮ ಚಾನಲ್ ಯಾರು ಹೊಸಬ್ರು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ, ಸಪೋರ್ಟ್ ಮಾಡಿ ಗೈಸ್. ಆ್ಯಕ್ಚುಲಿ 3 ತಿಂಗಳು ಬಿಟ್ಬಿಟ್ಟು ಹಾಕಿದ್ರು ವೀಡಿಯೋ, ತುಂಬಾ ಚೆನ್ನಾಗಿ ಸಪೋರ್ಟ್ ಕೊಡ್ರಿ. ತುಂಬಾ ಖುಷಿಯಾಗಿತ್ತು, ಅಷ್ಟೊಂದು ಎಕ್ಸ್ಪೆಕ್ಟ್ ಮಾಡಿದ್ದೀರ, ಬಿದ್ದೋಯ್ತು ಚಾನಲ್ ಅನ್ಕೊಂಡಿದ್ದೆ. ಫೈನಲ್ಲಿ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ. ತುಂಬ ಜನ ಕೇಳ್ತಿದ್ರೆ ವ್ಲಾಗ್ ಹಾಕಿ ಹಾಕಿ ಅಂತ, ಇನ್ಮೇಲೆ ವ್ಲಾಗ್ ಹಾಕ್ತಾ ಇದ್ದೀನಿ, ಸಪೋರ್ಟ್ ಮಾಡಿ. ಸೊ ಬನ್ನಿ, ಈಗ ಓಡೋಣ. ಎಲ್ಲ ಮಾಡ್ತಿದ್ದೆ ಒಳಗಡೆ ಆಟ ಆಡ್ತಾ ಇದೀಯಾ? ಇಲ್ಲ. ಮತ್ತೆ ಇಷ್ಟೊತ್ತು ವೇಟ್ ಮಾಡ್ತಿದ್ದು ಸುಮ್ನೆ ಓಡ್ಬೇಡ. ಅಯ್ಯೋ ಅಯ್ಯೋ, ನೀನ್ ಎದುರಿಸ್ತಿಯಲ್ಲ, ಬಿಡ ಬಿಡ ಬಿಡ. ಏನ ಹೆಸರು? ಏನ ಹೆಸರು? ಅಳ್ಬೇಡ ಬಿಡ, ಆಯ್ತು. ಏನ್ ಮಾಡಲ್ಲ, ಸುಮ್ನೆ ಕಣ. ವಿಡಿಯಾ ನನಗೇನ್ ಗೊತ್ತು ನೀನ್ ಇರ್ತೀಯ ಅಂತ. ಭಯ ಬಿದ್ಬಿಟ್ಟ ಅವ್ರು ಪಾಪ. ಚಿಕ್ಕಳಿರಲ್ಲ ಎದುರಿಸ್ತಾನಪ್ಪ. ಇನ್ನ ಬೇಸ್ಮೆಂಟ್ ಇದ್ರು ಗಾಡಿ ಎಲ್ಲ ಆಯ್ತಾ? ಬೇಸ್ಮೆಂಟ್ ಇದ್ದಾನೆಲ್ಲ ನೋಡಿದ್ನಲ್ಲ. ಆಕ್ಚುಲಿ ಬೇಸ್ಮೆಂಟ್ ಇದೆ ಗಾಡಿ. ಲಿಫ್ಟ್ ಲೇಟ್ ಆಗ್ತಿತ್ತು ಯಾಕಪ್ಪ ಅಂತಂದ್ರೆ, ಇವನ್ನ ಆಟ ಆಡ್ತಾ ಇದ್ದಾನ. ಇನ್ನ ಹೋಗ್ಲಿ ಬಿಡಿ, ಜಾಸ್ತಿ ಇಲ್ಲ, ಭಯ ಬಿದ್ಬಿಡ್ತಾನೆ. ಬಾಯ್ ಹೇಳ್ಬಿಡಿ, ಎಲ್ರಿಗೂ ತಿರ್ಬಿಟ್ಟು ಬಾಯ ಹೇಳ. ಬಾಯ್ ಏನ್ ಎಲ್ರಿಗೂ ಹೇಳೋ, ಇಲ್ಲ ಬಿಡಲ್ಲ. ಅಜಯ್ ಒಂದು ಹಾಡು ಹೇಳ್ಬಿಡಿ ಎಲ್ರಿಗೂ. ವ್ಲಾಗ್ ಬಂದು ತುಂಬ ದಿನ ಆಯ್ತಲ್ಲ, ಸ್ಟೈಲ್ ನಿಂದು ಇದೇನು ಮೇಲೆ ಹೋಗ್ಬಿಡ ತಾಯಿ ಅಂತ. ಸರಿ ಆಯ್ತು, ಬರಲ್ಲ ಇಲ್ಲ, ಸ್ವಲ್ಪ ಕೆಲಸ ಐತೆ. ಇವ್ರ ಬಗ್ಗೆನೇ ಮಾತಾಡ್ತಿರೋದು. ಓಕೆ ಬಾಯ್. ನಮ್ದು ಇನ್ನೂ ಚಿಕ್ಕ ಹುಡುಗ ಅಂಕಲ್ ಆದ್ರೆ ಆಯ್ತು. ಚಿಕ್ಕ ಹುಡುಗನ ಅದು ಬಾಡಿ ಹೆಂಗ್ ನೋಡ ಬೆಳೆಸಿರೋದು. ಇವಾಗ ನಾವು ಸದ್ಯಕ್ಕೆ ಯಲಹಂಕಕ್ಕೆ ಬಂದಿದ್ದೀವಿ. ನಾನು ನಮ್ಮ ಅಣ್ಣ ಅಣ್ಣ ಪಿಜ್ಜಾ ಕೊಡಿಸ್ತೀನಿ ಅಂತ. ಸಡನ್ ಆಗಿ ಹೆಂಗೇನೋ ತರಿಸ್ತಿಯಲ್ಲ, ಹೆಂಗಿದ್ರು ಇರೋಣ. ಹಿಂಗೆ ಹಚ್ಚೆ ಹಚ್ಚಿ ನೀನು ಹಿಂಗೆ ಹಚ್ಚೆ ಹಚ್ಚಿ ಐಫೋನ್ ಇಸ್ಕೊಂಡಿದ್ಯಾ ಬ್ಲಾಕ್ ಮಾಡಕ್ಕೆ? ನೆಕ್ಸ್ಟ್ ಇಷ್ಟ ಹೋಗಿಲ್ಲ, ಬಿಟ್ಕಿ ಪುಡಿ ಔಷಧ. ನಮ್ಮ ಅಣ್ಣ ಹತ್ರ ಬ್ರ್ಯಾಂಡ್ ಇದ್ದಂಗೆ, ಅದು ಎಲ್ಲಿದ್ರು ಬೆಲೆ ಜಾಸ್ತಿ. ಸೊ ಸದ್ಯಕ್ಕೆ ನಾವೀಗ ಫುಲ್ ಓವರ್ ಡ್ರೈವಿಂಗ್ ಅನ್ನೋ ಜಾಗಕ್ಕೆ ಬಂದಿದ್ದೀವಿ. ಇಲ್ಲಿ ಪಿಜ್ಜಾ ಚೆನ್ನಾಗಿರುತ್ತೆ ಅಂತ ಹೇಳ್ದ. ಸೊ ಅದಕ್ಕೆ ಸ್ವಲ್ಪ ಟೇಸ್ಟ್ ಮಾಡೋಂತ ಬಂದಿದ್ದೀವಿ, ಆರ್ಡರ್ ಮಾಡ್ತಾ ಇದ್ದಾರೆ. ತೋರಿಸ್ತೀನಿ ನಿಮಗೆ ಪಿಜ್ಜಾ ಹೆಂಗಿರುತ್ತೆ ಅಂತ. ಹೌದು, ಡೀನ್ ಆ್ಯಪಲ್ಸ್ ಪಿಜ್ಜಾ ಅಂತ. ಹೌದಾ, ಆರ್ಡರ್ ಮಾಡಬೇಕು, ಮಾಡಿ ನೋಡೋಣ ಹೆಂಗಿರುತ್ತೆ ಅಂತ. ಯಾವ್ಯಾವ ಥರ ಪಿಜ್ಜಾನ ತಿಂದಿದ್ದೀನಿ, ಇದು ಟ್ರೈ ಮಾಡ್ಬಿಡ್ತೀನಿ. ಓಕೆ ಗೈಸ್, ಪಿಜ್ಜಾ ಬಂದಿದೆ ಆಲ್ರೆಡಿ. ನಮ್ಮ ಅಣ್ಣ ಟೇಸ್ಟ್ ನೋಡ್ಬಿಟ್ಟ ಹೆಂಗಿತ್ತ? ಹೌದಾ, ಅಂದರೆ ಇವ್ರದೇ ಓನ್ ಇದು, ಇವ್ರದೇ ಓನಾಗಿ ಮಾಡೋದು, ಸೌದೆ ಒಲೆಯಲ್ಲಿ ಮಾಡ್ತಾರೆ. ಇದರಲ್ಲೇ ಮಾಡಿರೋದು, ಅದನ್ನ ಮಾಡಿರೋದು ಇವರೇ. ಚೆನ್ನಾಗಿದೆ ಬ್ರೋ, ಚೆನ್ನಾಗಿದೆ, ಸೂಪರ್.
ಟಾಪಿಂಗ್ಸ್ ಎಲ್ಲ ಚೆನ್ನಾಗಿದೆ, ಚೀಸ್ ಎಲ್ಲ ಹಾಕಿ ಸಕ್ಕತ್ತಾಗಿ ಮಾಡಿದ್ದಾರೆ. ನಾ ಅಷ್ಟು ತಿಳಿಸ್ತಾ ಇದ್ದಾಗಲೇ ಗೊತ್ತಾಗ್ತದೆ ಎಷ್ಟು ಸೂಪರ್ ಐತೆ ಅಂತ. ಓಕೆ ಗೈಸ್, ಇವಾಗ ನಾವು ಟೇಸ್ಟ್ ನೋಡೋಣ. ಆ್ಯಕ್ಚುಲಿ ಚೆನ್ನಾಗಿದೆ ಇವಾಗ. ಯೂಶ್ವಲಿ ಬೇರೆ ಬೀಜ ತಿಂದರೆ ಇದೆಲ್ಲ ಬೇಸ ಎಲ್ಲ ದಪ್ಪ ಇರುತ್ತೆ, ಹಾರ್ಡ್ ಇರುತ್ತೆ. ತುಂಬ ಸ್ಮೂತಾಗಿ ಫುಲ್ ಚೀಸಿ ಫ್ಲೇವರು, ಗುಡ್ ಫ್ಲೇವರ್, ಸೂಪರ್ ಆಗಿದೆ. ಫಸ್ಟ್ ಟ್ರೈ. ಓಕೆ ಗೈಸ್, ಶೂಟ್ ಮುಗಿಸ್ಕೊ ಬಂದ್ರಿ. ಇವಾಗ ಟೈಮು 6 ಗಂಟೆ, ಸಿಕ್ಕಾಪಟ್ಟೆ ಟೈರ್ಡ್ ಆಗೋಯ್ತು. ಗಾಡಿ ಓಡಿಸ್ಕೊಂಡು ಬಂದು ಇಲ್ಲಿಂದ ಒಂದು 35 ಈ ವಿಡಿಯೋ ಮಾಡ್ಬೇಕಂತ ಮಾತಾಡ್ಬಾರ್ದು ನಮಗೆ. ವೆರಿ ಲೈಟ್. ಸೊ ಇಷ್ಟಾಯ್ತು ಗೈಸ್, ಇವಾಗ ಮನೆಗೆ ಹೋಗ್ಬೇಕು. ನಮ್ಮಪ್ಪ ಅಂಗಡಿಲಿದ್ದಾರೆ, ಅಂಗಡಿ ಬಿಟ್ಟು ಬರೋಣ. ನಮ್ಮಪ್ಪ ಅಷ್ಟು ಲವ್ ಅಂಗಡಿಗೆ. ಹೆಂಗಾರೋ ಹೆಂಗಾರೋ ಮಧ್ಯಾಹ್ನ ಮಾಡಂದ್ರೆ ಕೇಳ್ತೈತೆ ಏನು ಅಂತ. 5 ಲಕ್ಷ ಕೊಡ. ಏಯ್, 86 ಕೆಜಿ ಚಿನ್ನ ಐತೆ ಬೇಕಣ. ನಾನಿದ್ದೀನಿ ಕಣ, ತಗೊಳ. ಆಕ್ಚುಲಿ ನಿನ್ನೆ ಬ್ಲಾಗ್ನ ಕಂಟಿನ್ಯೂ ಮಾಡಬೇಕಿತ್ತು, ಬಟ್ ನನ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಯಾಕಂದರೆ ಮಂತ್ರಶಾಗೆ ತಲೆನ ಬಿಟ್ಕೋತು, ಆ್ಯಂಡ್ ಫುಲ್ಲು ನೈಟು ನೆಗಡಿ, ನನಗೆ ವಾಯ್ಸ್ ಎಲ್ಲ ಚೇಂಜ್ ಆಗಿಬಿಟ್ಟಿದೆ, ಫುಲ್ಲು ನೆಗಡಿ ಆಗಿತ್ತು. ರಾತ್ರಿ ಎಲ್ಲ ನಿದ್ದೆ ಮಾಡಿದೆ ಗೈಸ್, ಒಂದು 3 ಅವರ್ ನಿದ್ದೆ ಮಾಡಿದರೆ ಹೆಚ್ಚು. ನಾನು ಇಷ್ಟೊತ್ತು ಮಲಗಿದ್ದೆ. ನಾನು ಇವಾಗಿದ್ದು ಫ್ರೆಶ್ ಅಪ್ ಆಗಿ ಸ್ವಲ್ಪ ತಲೆನೋವು ಕಮ್ಮಿ ಆಯಿತು, ಕೋಲ್ಡ್ ಇಳಿತು, ಸ್ವಲ್ಪ ಎಲ್ಲ ರೆಡಿ ಮಾಡಿಕೊಂಡು ಬಂದಿದ್ದೀನಿ. ಸೊ ಈಗ ಫಸ್ಟು ಬ್ರೇಕ್ಫಾಸ್ಟ್ ಇಲ್ಲ, ಡೈರೆಕ್ಟ್ ಊಟ ಮಾಡಿ. ಒಂದು ಇನ್ಫಾರ್ಮೇಷನ್ ಬಗ್ಗೆ ಹೇಳಬೇಕಿತ್ತು, ಒಂದು ಎಕ್ಸ್ಪೀರಿಯೆನ್ಸ್ ಬಗ್ಗೆ. ತುಂಬ ಜನ ಕೇಳ್ತಾ ಇದ್ರು ಬಟ್ ಹೇಳೋಕ್ಕಾಗಲಿಲ್ಲ. ಸೊ ಈ ವ್ಲಾಗಲ್ಲಿ ಅದನ್ನು ಇನ್ಕ್ಲೂಡ್ ಮಾಡ್ತೀನಿ. ಓಕೆನಾ, ಸೊ ಬನ್ನಿ ಈಗ ಊಟ ಮಾಡೋಣ. ಅನ್ನ ಸಾಂಬಾರು ಮಾಡಿದ್ದಾರೆ, ಸೊ ಅದ್ರ ಜೊತೆಗೆ ಅಂಗಡಿಯಿಂದ ಕಡಲೆ ಬೀಜ ತಂದಿದ್ದಾರೆ. ಇದು ಚಿಲಿಕೋರೆ ಬೆಳೆ ಸಾರು, ಮೇ ಬಿ ಅಂತ ಅನ್ಕೊಂಡಿದ್ದೀನಿ, ಅದೇ ಇರ್ಬೋದು. ಆ್ಯಕ್ಚುಲಿ ಸಾಂಬಾರು ಸ್ವಲ್ಪ ನಾನು ಜಾಸ್ತಿ ತಿಂತೀನಿ. ನಮ್ಮ ಮಧ್ಯಾಹ್ನದ ಟಿಫನ್ನು ಊಟ ಎಲ್ಲ ಇದೆ. ವಿಷಯ ಏನಪ್ಪ ಅಂತಂದರೆ, ತುಂಬ ಜನ ನನ್ನ ಶಾಂತಮ್ಮಪ್ಪನ ಎಪಿಸೋಡನ್ನು ನೋಡಿ ಖುಷಿಪಟ್ಟು ಮೆಸೇಜಸ್ ಎಲ್ಲ ಮಾಡಿ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದಿರೋರು, ತುಂಬ ಜನ ಹೊರಳಿದ್ರು, ತುಂಬಾ ಖುಷಿ ಆಯಿತು. ಆ್ಯಂಡ್ ತುಂಬ ಜನ ಕೇಳಿದ್ರು, ಬ್ರೋ ಹೆಂಗೆ ಸೆಲೆಕ್ಟ್ ಆದ್ರಿ, ನಾವು ಸೆಲೆಕ್ಟ್ ಮಾಡ್ಬೋದಾ, ಎಲ್ಲಿ ಆಡಿಷನ್ ಆಯಿತು, ನನಗೂ ಆ್ಯಕ್ಟಿಂಗ್ ಇಂಟ್ರೆಸ್ಟ್ ಇದೆ ಅಂತ ತುಂಬ ಜನ ನನಗೆ ಮೆಸೇಜ್ ಮಾಡ್ತಾಯಿದ್ರು. ಆದಷ್ಟು ಸರಿ ನಾವೇ ಹೇಳಿದೆ, ಇದು ಸ್ವಲ್ಪ ಜನ ಕೇಳೋಕ್ಕಾಗಲಿಲ್ಲ. ಸೊ ಹಂಗೆ ತಲೆಗೆ ಬಂತು, ಅದಕ್ಕೆ ವಿಡಿಯೋ ಮುಖಾಂತರ ಹೇಳೋಣ ಅಂತ ನಾನು ಪ್ಲ್ಯಾನ್ ಮಾಡಿಕೊಂಡೆ. ಆ್ಯಕ್ಚುಲಿ ನನಗೆ ಸಜೆಸ್ಟ್ ಮಾಡಿದ್ದು ರಂಜಿತ್ ಅಂತ, ನಮ್ಮ ಫ್ರೆಂಡು. ಅವರು ನನಗೆ ನಂಬರ್ ಫಾರ್ವರ್ಡ್ ಮಾಡಿಬಿಟ್ಟು ಒಂದು ಆ್ಯಕ್ಟಿಂಗ್ ವಿಡಿಯೋ ಕಳಿಸಿ ಮತ್ತು ನಿಮ್ಮ ಫೋಟೋಸ್ ಕಳಿಸಿ ಅಂತ ಹೇಳಿದ್ರು. ಸೊ ನಾನು ಫೋಟೋಸ್ ಕಳಿಸ್ದೆ, ಮತ್ತು ಪ್ರೆಸೆಂಟ್ ಆ್ಯಕ್ಟಿಂಗ್ ವಿಡಿಯೋನ ಕಳಿಸಿ ಅಂತ ಕೇಳಿದ್ರು. ಸೊ ಅದನ್ನು ಕಳಿಸ್ದೆ. ಲಕ್ಕಿಲಿ ಅವರು ಅದನ್ನು ಸೆಲೆಕ್ಟ್ ಮಾಡಿ ನನಗೆ ಆಪರ್ಚುನಿಟಿ ಸಿಕ್ತು. ಸೊ ಇದು ನನಗೆ ಸೆಲೆಕ್ಟ್ ಆಗಿದೆ. ಈ ಥರ ತುಂಬ ಜನ ಆಡಿಷನ್ ಕಳಿಸ್ತಾ ಇರ್ತಾರೆ, ಅದರಲ್ಲಿ ಅವ್ರಿಗೆ ಪಾತ್ರಕ್ಕೆ ಯಾರು ಇಷ್ಟ ಆಗ್ತಾರೆ, ಆ್ಯಕ್ಟಿಂಗ್ ಹೆಂಗೆ ಮಾಡಿದರೆ ನೋಡಿ ಕನ್ಸಿಡರ್ ಮಾಡಿ ನಿಮ್ಮನ್ನ ಬರೋದಕ್ಕೆ ಹೇಳ್ತಾರೆ. ಈ ಥರ ಪ್ರೊಸೆಸ್ ಇರುತ್ತೆ ತುಂಬ ಜನಕ್ಕೆ. ಬಟ್ ನಾನೇನಪ್ಪ ಹೇಳ್ತೀನಿ ಅಂತಂದರೆ, ನೀವು ಪಕ್ಕಾ ಆ್ಯಕ್ಟರ್ ಆಗಬೇಕು ಅಂತಂದರೆ ಪ್ರಾಕ್ಟೀಸ್ ತುಂಬ ಮಾಡಿ. ಪ್ರಾಕ್ಟೀಸ್ ಎಷ್ಟು ಮಾಡ್ತೀವೋ ಅಷ್ಟು ನಮಗೆ ಸೆಟ್ಟಲ್ಲಿ ಈಸಿ ಆಗುತ್ತೆ. ನಾವೇನಾದ್ರೂ ಪ್ರಾಕ್ಟೀಸ್ ಮಾಡ್ದೇ ಸುಮ್ಮನೆ ರ್ಯಾಂಡಮ್ ಆಗಿ ನಾನು ಆ್ಯಕ್ಟ್ ಮಾಡಿಬಿಡ್ತೀನಿ ಅಂತ ನಾನು ಹೋದರೆ ತುಂಬಾ ಕಷ್ಟ ಆಗುತ್ತೆ. ಕೆಲವೊಂದೊಂದು ಕಡೆ ನನಗೂ ಕಷ್ಟ ಆಯಿತು, ಸ್ವಲ್ಪ ಎಕ್ಸ್ಪ್ರೆಷನ್ಸ್ ಆಗಲಿ ಇನ್ನೊಂದು ಮತ್ತೊಂದು ಆಗಲಿ ಮಾಡೋದಕ್ಕೆ ತುಂಬಾ ಕಷ್ಟ ಆಯಿತು, ಬಟ್ ಸ್ಟಿಲ್ ಮಾಡಿದೆ. ಸೊ ಬಿಕಾಸ್ ಆಫ್ ಪ್ರಾಕ್ಟೀಸ್ ಇರಲಿಲ್ಲ ನನಗೆ, ಯಾಕೆಂತಂದರೆ ಬ್ಲಾಗ್ಸಲ್ಲಿ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಬಿಸಿ ಇದ್ದೆ, ಆಪರ್ಚುನಿಟೀಸ್ ಯಾವುದೂ ಇರಲಿಲ್ಲ. ಸೊ ಅದಕ್ಕೋಸ್ಕರ ನನಗೆ ಸ್ವಲ್ಪ ಕಷ್ಟ ಆಯಿತು ಒಂಚೂರು. ಸೊ ನೀವೇನಾದ್ರು ಹೋಗ್ತೀನಿ ಅಂತಂದರೆ ಪ್ರಿಪ್ರೇಷನ್ ಮಾಡ್ಕೊಳ್ಳಿ, ಒಳ್ಳೆ ಎಕ್ಸ್ಪ್ರೆಷನ್ಸ್ ಎಲ್ಲ ಚೆನ್ನಾಗಿ ಕಲ್ತ್ಕೊಳ್ಳಿ, ಡೈರೆಕ್ಟ್ ಡೆಲಿವರಿ ಎಲ್ಲ ಕಲ್ತ್ಕೊಳ್ಳಿ, ಅದನ್ನೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಆಡಿಷನ್ ಹೋದರೆ ಪಕ್ಕ ನೀವು ಸೆಲೆಕ್ಟ್ ಆಗ್ತೀರ. ಆ್ಯಂಡ್ ಗೈಸ್, ಇನ್ನೊಂದು ದಿನ ಅಂತಂದರೆ ನಾನು ಕೆಲಸ ಕಾರ್ಯ ಎಲ್ಲ ಬಿಟ್ಟು ಬರೀ ಆ್ಯಕ್ಟಿಂಗ್ ಫೀಲ್ಡ್ಗೆ ಬಂದುಬಿಡ್ತೀನಿ, ಇದರಲ್ಲೇ ದುಡ್ಡು ಮಾಡ್ಬಿಡ್ತೀನಿ ಅಂತಂದರೆ ತುಂಬಾ ಕಷ್ಟ ಆಗುತ್ತೆ. ಯಾಕೆಂದರೆ ನನಗೆ ಚಾನ್ಸ್ ಸಿಗುತ್ತೆ, ಆ್ಯಕ್ಟಿಂಗು ಮಾಡ್ತೀರ, ಬಟ್ ನೀವು ಅಂದ್ಕೊಂಡಷ್ಟು ಪೇಮೆಂಟ್ ಸಿಗೋಲ್ಲ. ಕೆಲವೊಂದು ಪ್ರೊಡಕ್ಷನ್ಸು ಒಳ್ಳೆ ಪೇಮೆಂಟ್ ಕೊಡ್ತಾರೆ, ಇನ್ನು ಕೆಲವೊಬ್ಬರು ಸ್ವಲ್ಪ ಕಮ್ಮಿ ಕೊಡ್ತಾರೆ. ಇನ್ನು ಒಬ್ಬೊಬ್ಬರು ಏನು ಮಾಡ್ತಾರೆ ಅಂದರೆ ಆಪರ್ಚುನಿಟಿನೇ ಕೊಟ್ಟಿದ್ದೀರಲ್ಲ, ಪೇಮೆಂಟ್ ಎಕ್ಸ್ಪೆಕ್ಟ್ ಮಾಡಬೇಡಿ ಅಂತ ಹೇಳ್ಬಿಡ್ತಾರೆ. ನೀವೊಂದು ಲೆವೆಲ್ಗೆ ಗುರುತಿಸ್ಕೊಳ್ಳೋ ಗಂಟ ನೀವು ದುಡ್ಡು ನೋಡೋದು ಭಾರಿ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಯೋಚನೆ ಮಾಡಿ ಬನ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ನನ್ನ ಪರ್ಸನಲ್ ಸಜೆಷನ್ನು. ಆ್ಯಂಡ್ ಇನ್ನೊಂದು ಖುಷಿ ವಿಚಾರ ಗೈಸ್, ಏನಪ್ಪ ಅಂತಂದರೆ ನನಗೆ ಇನ್ನೊಂದು ವೆಬ್ ಸೀರೀಸ್ಗೆ ಆಪರ್ಚುನಿಟಿ ಸಿಕ್ಕಿದೆ, ಸ್ಟೋರಿನ ಹೇಳ್ತಾರೆ. ಸೊ ಅದಾದಮೇಲೆ ನಾನು ನಿಮಗೆ ಹೇಳ್ತೀನಿ ಯಾವಾಗ ಏನು ಅಂತ. ಯಾಕೆಂದರೆ ತುಂಬ ಜನ ನನಗೆ ಮೆಸೇಜ್ ಮಾಡಿ ಮಾಡಿ ಕೇಳ್ತಾಯಿದ್ರಿ, ಅವರೆಲ್ಲ ಮೇ ಬಿ ನೋಡಿ ಖುಷಿಪಟ್ಟಿರ್ಬೋದು. ಸೊ ಇನ್ನೊಂದು ಆಫರ್ ಬಂದಿದೆ,
ಅದು ಯಾವಾಗ ಏನು ಅಂತ ನಿಮಗೆ ಅಪ್ಡೇಟ್ ಮಾಡ್ತೀನಿ ವೆರಿ ಸೂನು. ನೀವು ಇದೇ ಥರ ಸಪೋರ್ಟ್ ಮಾಡ್ತೀವಿ, ತುಂಬ ಜನ ನನಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಕೊಟ್ಟರು, ನನಗಂತೂ ತುಂಬಾ ಖುಷಿಯಾಗೋಯ್ತು. ಈ ಥರ ಎಲ್ಲ ಇಷ್ಟಪಡ್ತಾರಲ್ಲ ನಮ್ಮನ್ನ ಅಂತ. ಸೊ ನಿಮ್ಮ ಪ್ರೀತಿ ನನ್ನ ಮೇಲೆ ಇದ್ರೆ ಯಾವಾಗಲೂ ನಾನು ಇನ್ನೂ ಒಳ್ಳೆ ಪಾತ್ರನ ಒಳ್ಳೆ ಲೈಕ್ ಸೀರಿಯಲ್ಲು, ವೆಬ್ ಸೀರೀಸ್, ವಾಟ್ ಎವರ್ ಸಿನಿಮಾ ಯಾವಾದರೂ ಸರಿ ಆಪರ್ಚುನಿಟಿ ಸಿಕ್ಕಿದ್ರೆ ನಾನು ಮಾಡ್ತಾ ಹೋಗ್ತೀನಿ. ನಿಮ್ಮ ಸಪೋರ್ಟ್ ನನಗೆ ಇರಬೇಕು. ಆ್ಯಂಡ್ ನಿಮ್ಮ ಕಡೆಯಿಂದ ಏನಾದರೂ ಸಜೆಷನ್ಸ್ ಇದ್ದರೆ ದಯವಿಟ್ಟು ನನಗೆ ಹೇಳಿ, ಅದನ್ನು ನಾನು ಸರಿಪಡಿಸ್ಕೋತೀನಿ. ಆ್ಯಕ್ಚುಲಿ ನನ್ನ ಪಪ್ಪ ಬ್ಯಾಕ್ಗ್ರೌಂಡಲ್ಲಿ ನಿದ್ದೆ ಮಾಡ್ತಿದ್ದಾರೆ. ಪಪ್ಪ 4 ಗಂಟೆಗೆ ಇತ್ತು, ಅಂಗಡಿ ತೆಗೆದು ಇವಾಗ ರೆಸ್ಟಿಗೆ ಬರ್ತಾರೆ 3 ಗಂಟೆ ಹಂಗೆ. ಸೊ ಅಮ್ಮ ಕುತ್ಕೊಂಡಿರ್ತಾರೆ, ಇವರು ಆಮೇಲೆ ಹೋಗ್ತಾರೆ. ಯೂಶ್ವಲಿ ನಾನು ಹೋಗ್ತಾ ಇರ್ತೀನಿ, ಇವತ್ತು ನನ್ನ ಕೈಲಿ ಆಗೋಲ್ಲ ಮಮ್ಮಿ ಧೂಳು ಎಲ್ಲ ಆಗುತ್ತೆ ಅಂತಂದ್ಬಿಟ್ಟು ಉಳ್ಕೊಬಿಟ್ಟೆ. ಇಲ್ಲರ ನಾನೇ ಹೋಗ್ತಾಯಿದ್ದೆ, ಅಮ್ಮ ಮನೇಲಿ ಇರ್ತಾಯಿದ್ರು. ಮದುವೆ ಕಂಡಿದ್ದಾರೆ ಇಲ್ಲಿ ಗೈಸ್. ಈ ಕರ್ಮ ರಿಟರ್ನ್ಸ್ ಅಂತಾರೆ ಗೊತ್ತಾ, ಈ ಕರ್ಮನ ತುಂಬ ನಂಬ್ತೀನಿ ನಾನು. ಒಂದು ಟೈಮಲ್ಲಿ ಕ್ಯಾಮ್ರಾ ಎತ್ಕೊಂಡು ಇವ್ರನ್ನ ಕಂಟೆಂಟ್ ಕೊಡು, ಏನಾದ್ರು ಹೇಳೋ, ಏನಾದ್ರು ಫನ್ ಮಾಡೋ ಅಂತ ಇದ್ದೆ. ಅದನ್ನು ಇವಾಗ ನಾನು ಮಾಡ್ತಾವೆ, ಇದನ್ನ ಹೇಳೋದು ಕರ್ಮ ರಿಟರ್ನ್ಸ್ ಅಂತ. ಹಾಂ, ಎಷ್ಟು ಚೆನ್ನಾಗಿ ಅಮೆಝಾನ್ ಪ್ರೈಮ್ ಡೌನ್ಲೋಡ್ ಮಾಡ್ಕೊಂಡು ಮೂವಿ ನೋಡ್ಕೊಂಡು ರಾಮ ಚಿಲ್ ಮಾಡ್ತಾವ್ನೆ ಅಣ್ಣ. ರಾಮ ಚಿಲ್ ಇವತ್ತೇ ಮಾಡ್ತಾರಪ್ಪ. ಅದು ನಿಜ, ಇವತ್ತೇ ಕೈನೇ ಸಿಗಲ್ಲ ನನಗೆ, ಮನೇಲಿರೋದೇ ಇವತ್ತು ನಾವು ಅಷ್ಟು ಬ್ಯುಸಿ ಓಡಾಟ. ಸೊ ಹಂಗೆ ಒಂದು ಮೂವಿ ನೋಡ್ತಾ ಇದ್ದೆ. ನಮ್ಮ ಅಣ್ಣಿಗೆ ಬರ್ಸ್ತೀನಿ ಇವಾಗ ನಗಡಿ ನಾನು ಬಂದರೆ ನನಗೆ ಫಿಕ್ಸ್ ಗೈಸ್. ಅದಕ್ಕೆ ಲಿಟ್ರಲಿ ನನಗೆ ತಲೆ ಮೇಲೆ ಯಾರೋ ಒಂದು 55 ಕೆಜಿ ಕಲ್ಲು ಇಟ್ಕೊಟ್ಟಂಗೆ ಆಗಿಬಿಟ್ಟಿದೆ. ಬಟ್ ಆದರೂ ವ್ಲಾಗ್ ಏನಾದರೂ ಕಂಪ್ಲೀಟ್ ಮಾಡಲೇಬೇಕು, ಇನ್ಫಾರ್ಮೇಷನ್ ಹೇಳಲೇಬೇಕು ಅಂತ ತಲೆಯಲ್ಲಿ ಮುಟ್ಕೊಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಕಂಪ್ಲೀಟ್ ಮಾಡ್ಬೇಕಪ್ಪ. ಅದು ಶಾಂತಮ್ಮ ಪಾಪ ಒಂದು ತುಂಬ ಜನ ಕೇಳ್ತಿದ್ರು ಹೆಂಗೆ ಸೆಲೆಕ್ಟ್ ಆದರೆ ಹೆಂಗೆ ಏನು ಅಂತ. ಸೊ ಅದ್ರ ಬಗ್ಗೆ ಹೇಳ್ತಾ ಇದ್ದೆ, ನಾನು ಪ್ರಿಪೇರ್ ಆಗಿ ಹೋಗಿ ಅಂತ ಹೇಳ್ತಾ ಇದ್ದೆ. ಓಕೆ, ಸೊ ಅದು ತುಂಬ ಇಂಪಾರ್ಟೆಂಟು. ನೀನು ಮಾಡ್ತೀಯ ಚಾನ್ಸ್ ಕೊಡ್ಸಿದ್ರೆ ನನಗೆ ಆ್ಯಕ್ಟಿಂಗ್ ಎಲ್ಲ ಇಂಟ್ರೆಸ್ಟ್ ಇಲ್ಲ. ಬರಲ್ಲ ಅಂತ ಹೇಳಿ ಇಂಟ್ರೆಸ್ಟ್ ಇಲ್ಲ ಅಂತಲ್ಲ ಹೇಳ್ಬೋದು. ಮಾಡ್ತೀನಿ ಅಂತ ನಿಂತರೆ ಹೆಂಗಾರು ಮಾಡಿಸ್ಬಿಡ್ತೀನಿ. ಮಾಡ್ತೀನಿ ಅಂದ್ರೆ ನಿಂತರೆ ಏನು ಬೇಕಾದ್ರೂ ಮಾಡ್ಬೋದು, ಆ್ಯಕ್ಟಿಂಗ್ ಮಾಡಿ. ಏನು ಬೇಕಾರು ಅಲ್ಲ, ಆ್ಯಕ್ಟಿಂಗ್ ಮಾಡಿಸ್ತಾರೆ, ಕಲ್ಸ್ಕೊಟ್ಬಿಡ್ತಾರೆ. ಹಿಂಗೆ ಹಿಂಗೆ ಮಾಡಿ ಸರ್, ಹಿಂಗೆ ಮಾಡಿ ಅಂತೆಲ್ಲ ಹೇಳ್ಬಿಡ್ತಾರೆ. ಟೇಕ್ ಮೇಲೆ ಟೇಕ್ ಜಾಸ್ತಿ ಆಗ್ಬೋದು, ಬಟ್ ಅವರು ಹೇಳ್ಕೊಟ್ರೆ ಮಾಡಿಬಿಡ್ತೀವಿ. ಆಯಿತು, ನಮಗೆ ಫಸ್ಟ್ ಆಫ್ ಆಲ್ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಯಾರೇನು ಮಾಡ್ಸೋಕ್ಕಾಗಲ್ಲ, ಅದು ಫ್ಯಾಕ್ಟ್. ಎಂಥ ಆ್ಯಕ್ಟಿಂಗ್ ಇಲ್ಲ ಸರಿ. ಇವತ್ತು ಅಳ ಥರ ಮುಖ ಮಾಡ್ಬೋದು. ಯಾರು ನೀ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿ ಅಲ್ಲ, ಮಾಡೋಕ್ಕಿದ್ರೆ ಮಾಡೇ ಮಾಡ್ತೀನಿ ಅಂತಲ್ಲ. ಲೇ ಅಂದರೆ ನಾನು ಹೇಳ್ತಾ ಇರೋದು ಅಲ್ಲಿ ಶೂಟಿಂಗ್ ಸ್ಪಾಟು ಇದೇನು ಇಲ್ಲಪ್ಪ, ಒಂದು ಏನೋ ಮಾಡಿರಿ, ಒಂದು ಪಾತ್ರ ಮಾಡಿಕೊಡಿ ಅಂತಂದ್ರೆ ಆವಾಗ ಅವ್ರು ಹೇಳ್ಕೊಟ್ಟಂಗೆ ಮಾಡ್ಬೋದು. ದೊಡ್ಡು ಹಂಗೆ ಗಿರಾಕಿಲ್ಲ, ಎಷ್ಟು ಚೆನ್ನಾಗಿ ನೋಡಿಲ್ಲ. ಓಕೆ ಗೈಸ್, ಇನ್ನೇನು ಕನ್ವಿನ್ಸ್ ಆಗ್ತಲ್ಲ ಏನಿಲ್ಲ. ಸೊ ಈ ವ್ಲಾಗ್ನ ಇಲ್ಲಿ ಎಂಡ್ ಮಾಡ್ತೀನಿ. ತುಂಬ ಬೇಗ ರಿಕವರಿ ಆಗಿಬಿಟ್ಟು ನಾನು ಮತ್ತೆ ಜೋಶಲ್ಲಿ ಬರ್ತೀನಿ. ಯಾವಾಗ ನೋಡೋ ಜ್ವರ, ಜ್ವರ ಹುಷಾರಿಲ್ಲ, ಗಂಟಲು ನೋವು, ನೆಗಡಿ, ಇದೇ ಇದನ್ನ ಹೇಳೋಕ್ಕೆ ವ್ಲಾಗ್ ಮಾಡ್ತೀನಿ ನಾನು. ಅವೆಲ್ಲ ನಮ್ಮ ಫ್ಯಾಮಿಲಿ ಹತ್ರ ನಾವು ಶೇರ್ ಮಾಡ್ತೀವಿ. ನೀವಾಗ ಖುಷಿ ಖುಷಿಯಾಗಿ ಜಾಲಿಯಾಗಿ ಅವ್ರಿಗೆ ಏನೋ ಒಂದು ಹ್ಯಾಪಿನೆಸ್ ಕೊಡಬೇಕು. ನಾನು ಪೇಸಪ್ಪ ಸರಿಲ್ಲ, ಗೈಸಪ್ಪ ತಲೆನೋವು, ಗೈಸಪ್ಪ ಕಣ್ಣೀರ್ ಟಾಪ್ಲೆ, ನಿಮ್ಮ ಲಾಸ್ಟ್ ವ್ಲಾಗ್ ಎಲ್ಲ ಅದೇನ ಗೊತ್ತಿಲ್ಲಪ್ಪ. ಎಲ್ಲ ಒಳ್ಳೆ ಯಾವಾಗ ಇದೆ, ಒಳ್ಳೆ ಮನುಷ್ಯಕ್ಕೆ ಹೇಗಾಗುತ್ತೆ, ಏನ್ ಮಾಡೋಣ. ಅದು ಒಳ್ಳೆ ಮನುಷ್ಯರಿಗೆ ಅದೇ, ನಾನು ಒಳ್ಳೆ ಮನುಷ್ಯ. ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಮ್ಗೆ ಏನಾಯ್ತು ಅಂತ ಹೇಳಿದ್ದು, ಇಲ್ಲಾಂದ್ರೆ ಅವ್ನು ಹೇಳೋ ಮಗನೇ ಅಲ್ಲ ನಾನು. ಓಕೆ ಗೈಸ್, ಇವನತ್ರ ಮಾತಾಡ್ತೀರ ಮರ್ಯಾದೆ ತೆಗಿತಾನೆ, ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಚೆನ್ನಾಗಿ ಸಪೋರ್ಟ್ ಮಾಡ್ತೀರ ಮಾಡಿ ಅಂತ ಹೇಳ್ತಾ ವಿಡಿಯೋ ಮಾಡಲಿ ಬೇಗ. ಬೈ ಗೈಸ್. ಹಿಂಗೆ ಹಿಂಗೆ ನೋಡಿ, ನನ್ನ ಮಗ ಹೇಳ್ಕೊಂಬಿಟ್ಟ ನಮಗೆ ಅವಾಸ್ಗಳು. ಕ್ಲೋಸ್ ಮಾಡ್ತೀಯಾ? ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್, ಟಾಟಾ.